ಇನ್ನು ಇತ್ತ ಮಲೆನಾಡು ಭಾಗ ಚಿಕ್ಕಮಗಳೂರಿನಲ್ಲಿ ಕೊಂಚ ಬಿಡುವು ಕೊಟ್ಟಿದ್ದ ವರುಣ ಮತ್ತೆ ಆರ್ಭಟಿಸಿದ್ದಾನೆ. ಮೂಡಿಗೆರೆ, ಕಳಸ, ಬಣಕಲ್, ಕೊಟ್ಟಿಗೆಹಾರ, ಚಾರ್ಮಾಡಿಯಲ್ಲಿ ಭಾರಿ ಮಳೆಯಾಗಿದೆ. ಚಾರ್ಮಾಡಿ ಘಾಟ್ನಲ್ಲಿ ಗುಡ್ಡ ತೆರವು ಕಾರ್ಯ ನಡೀತಾ ಇದೆ. ಆದರೆ ವರುಣನ ಆರ್ಭಟದಿಂದಾಗಿ ತೆರವು ಕಾರ್ಯಾಚರಣೆಗೆ ಅಡ್ಡಿಯಾಗ್ತಾ ಇದೆ. ಇನ್ನು ಭಾರಿ ಮಳೆಯಿಂದಾಗಿ ಹಲವು ಗ್ರಾಮಗಳಲ್ಲಿ ವಿದ್ಯುತ್ ಸಂಪರ್ಕವೇ ಕಡಿತಗೊಂಡಿದೆ. ಎಸ್, ಮತ್ತೆ ಚಿಕ್ಕಮಗಳೂರಿನ ಈ ಮಳೆಯ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಸಂಪೂರ್ಣವಾಗಿ ಈಗಾಗಲೇ ಚಿಕ್ಕಮಗಳೂರು ಮುಳುಗೋಗಿರುವಂಥದ್ದು. ಶೃಂಗೇರಿ, ಕೊಪ್ಪ, ಚಾರ್ಮಾಡಿ, ಹಾಗೆ ಈಗ ಅನೇಕ ಭಾಗಗಳು, ಮೂಡಿಗೆರೆ ಅಂತೂ ಅಕ್ಷರಶಃ ಸಂಪೂರ್ಣವಾಗಿ ನದಿಯ ನೀರಿನಲ್ಲಿ ಮುಳುಗೋಗಿರುವಂಥದ್ದು. ಸೊ ಇಂತಹ ಸಂದರ್ಭ ಒಂದೆರಡು ದಿನ ರಿಲೀಫ್ ಕೊಟ್ಟ ಮಳೆರಾಯ, ಸೊ ಅಲ್ಲಿಗೆ ಎಲ್ಲವೂ ಕೂಡ ಸರಿ ಹೋಗ್ತಾ ಇದೆ ಅಂತ ಅಂದ್ಕೊಳ್ತಾ ಇರಬೇಕಾದ್ರೇ ಮತ್ತೆ ಭಾರಿ ಮಳೆ ಆಗಿದೆ. ಚಾರ್ಮಾಡಿಯಲ್ಲಿ ಭಾರಿ ಮಳೆಗೆ ಗುಡ್ಡ ಕುಸಿತ ಆಗಿದೆ. ಯಾಕೆಂದರೆ ಈಗಾಗಲೇ ಚಾರ್ಮಾಡಿಯಲ್ಲಿ ಕೆಲವಕ್ಕೆ ಸಂಚಾರವನ್ನು ಅನುವು ಮಾಡಿಕೊಡಲಾಗಿತ್ತು, ಆದರೆ ಸಂಪೂರ್ಣವಾಗಿ ರಸ್ತೆ ಹಾಳಾಗಿರೋದ್ರಿಂದ ಸದ್ಯಕ್ಕೆ ಆ ರಸ್ತೆಗಳನ್ನು ಸರಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಕೂಡ ಜಿಲ್ಲಾಡಳಿತ ಹೇಳಿತ್ತು. ಸೊ ಹಾಗಾಗಿ ಅನ್ಯ ಮಾರ್ಗ, ಬದಲಿ ಮಾರ್ಗವನ್ನು ಹುಡುಕೊಳ್ಳಬೇಕಾಗಿರೋದು. ಆದರೆ ಮತ್ತೆ ಇಂತಹ ಪರಿಸ್ಥಿತಿ ಇರೋದರಿಂದ ಮತ್ತೆ ಅಲ್ಲಿ ಸಂಚಾರ ವ್ಯತ್ಯಯ ಆಗಬಹುದು, ಜೊತೆಗೆ ಮತ್ತೆ ಮಳೆ ಇರೋದರಿಂದ ಮತ್ತಷ್ಟು ಅಲ್ಲಿನ ಜನರಿಗೆ ಆತಂಕ ಎದುರಾಗಿದೆ.